योगेन चित्तस्य पदेन वाचां मलं शरीरस्य च वैद्यकेन योपाकरोक्तं प्रवरं मुनीनां पतञ्जलिं प्राञ्जलिरानतोऽस्मि. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಬಸವಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೃಷ್ಟಿ. ಇಂದಿನ ಸಂಚಿಕೆಯಲ್ಲಿ ಜನರಲ್ ಆಗಿ ಎಲ್ಲರೂ ಯಾವ್ಯಾವ ಆಸನಗಳನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಜಾಯಿಂಟ್ ಪೇಯ್ನ್ಸ್ ಇಲ್ಲ, ಬಾಡಿ ಪೇಯ್ನ್ಸ್ ಇಲ್ಲ, ಮತ್ತು ಶುಗರ್ ಬಿ ಪಿ ಥರ ಸಮಸ್ಯೆ ಇಲ್ಲ ಅಂತ ಅನ್ನೋರು ಈ ಎಲ್ಲ ಅಭ್ಯಾಸಗಳನ್ನ ಮಾಡ್ಬೋದು. ಮೇನ್ಲಿ ನೀವು ವೆಯ್ಟ್ನ ಕಮ್ಮಿ ಮಾಡಬೇಕು ಅಥವಾ ನಿಮ್ಮನ್ನ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಬೇಕು ಅಥವಾ ನಿಮ್ಮ ಓವರಾಲ್ ಹೆಲ್ತ್ನ ನೀವು ಮೇಂಟೈನ್ ಮಾಡಬೇಕು ಅಂತ ಅನ್ನೋರು ಈ ಎಲ್ಲ ಪ್ರಾಕ್ಟೀಸಸ್ನ ನೀವು ಮಾಡ್ಬೋದು. ಸೊ ನಾನು ಮೊದಲನೇದಾಗಿ ನಿಮಗೆ ಮಲಿಕೊಂಡು ಯಾವ್ಯಾವ ಆಸನಗಳನ್ನ ಮಾಡ್ಬೋದು, ಯಾವ್ಯಾವ ಪ್ರಾಕ್ಟೀಸ್ನ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಎಲ್ಲರೂ ಶವಾಸನಕ್ಕೆ ಬರಬೇಕು. ನಿಧಾನವಾಗಿ ಕಾಲುಗಳನ್ನ ಚಾಚಿ ಶವಾಸನದಲ್ಲಿ ಮಲಿಕೊಳ್ಳಿ. ಈಗ ಮೊದಲಿಗೆ ತೋರಿಸ್ತಾ ಇರೋದು ಸಿಂಗಲ್ ಲೆಗ್ ರೇಸಿಂಗ್. ಅಂದರೆ ಒಂದೊಂದೇ ಕಾಲನ್ನ ನಿಧಾನವಾಗಿ ನೇರವಾಗಿ ಚಾಚಬೇಕು. ಮೊದಲಿಗೆ ಬಲಗಾಲು ಉಸಿರನ್ನ ತಗೊಳ್ತಾ ನಿಧಾನವಾಗಿ ಬಲಗಾಲನ್ನ ಮೇಲಕ್ಕೆ ಎತ್ತಬೇಕು. ಉಸಿರನ್ನ ಬಿಡ್ತಾ ಕಾಲನ್ನ ಕೆಳಗಿಳಿಸ್ಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕಾಲನ್ನ ಮೇಲಕ್ಕೆ ಮಾಡಬೇಕು. ಉಸಿರನ್ನ ಬಿಡ್ತಾ ನಿಧಾನವಾಗಿ ಕಾಲ ಕೆಳಗೆ ತರಬೇಕು. ಇದೇ ಅಭ್ಯಾಸನ ಎಡಗಾಲಲ್ಲಿ ಸಹ ಮಾಡಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕಾಲನ ಮೇಲಕ್ಕೆ ಎತ್ತಬೇಕು. ಉಸಿರನ್ನ ಬಿಡ್ತಾ ನಿಧಾನವಾಗಿ ಕೆಳಗೆ ತರಬೇಕು. ಉಸಿರನ್ನ ತಗೊಳ್ತಾ ಕಾಲನ ಮೇಲಕ್ಕೆ ಮಾಡಬೇಕು. ಉಸಿರನ್ನ ಬಿಡ್ತಾ ನಿಧಾನವಾಗಿ ಕೆಳಗೆ ತರಬೇಕು. ಈ ರೀತಿಯಾಗಿ ಎರಡೂ ಕಾಲಲ್ಲಿ ಸಪ್ರೇಟಾಗಿ ಅಭ್ಯಾಸ ಮಾಡಬೇಕು. ಇದಾದಮೇಲೆ ಮೇಂಟೆನೆನ್ಸ್, ಮೊದಲಿಗೆ 30, ಆಮೇಲಿಂದ 60, ಆಮೇಲೆ 90 ಡಿಗ್ರಿ. ಹೀಗೆ ಮೂರು ಆ್ಯಂಗಲ್ಸಲ್ಲಿ ಕಾಲನ್ನ ಮೇಂಟೈನ್ ಮಾಡಬೇಕು. ಮೊದಲನೇದಾಗಿ 30 ಡಿಗ್ರೀಸಲ್ಲಿ ಉಸಿರನ್ನ ತಗೊಳ್ತಾ 30 ಡಿಗ್ರಿ ಇಷ್ಟು ಮಾತ್ರ ಎತ್ತಿ ಮೇಂಟೈನ್ ಮಾಡಬೇಕು. 10 ಕೌಂಟ್ಸ್, 1, 2, 3, 4, 5, 6, 7, 8, 9, 10. ನೆಕ್ಸ್ಟ್ 60 ಡಿಗ್ರಿ ಮೇಂಟೈನ್, 1, 2, 3, 4, 5, 6, 7, 8, 9, 10. ನೆಕ್ಸ್ಟ್ 90 ಡಿಗ್ರಿ ಮೇಂಟೈನ್, 1, 2, 3, 4, 5, 6, 7, 8, 9, 10. ನಿಧಾನವಾಗಿ ಉಸಿರನ್ನ ಬಿಡ್ತಾ ಕಾಲನ್ನ ಕೆಳಗೆ ತರಬೇಕು. ಇದೇ ಅಭ್ಯಾಸ ಮತ್ತೊಂದು ಕಾಲಲ್ಲಿ ಸಹ ಮಾಡಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಫಸ್ಟಿಗೆ 30 ಡಿಗ್ರಿ ಮೇಂಟೈನ್ ಮಾಡಬೇಕು. 1, 2, 3, 4, 5, 6, 7, 8, 9, 10. ನೆಕ್ಸ್ಟ್ 60 ಡಿಗ್ರಿ ಮೇಂಟೈನ್, 1, 2, 3, 4, 5, 6, 7, 8, 9, 10. ನೆಕ್ಸ್ಟ್ 90 ಡಿಗ್ರಿ ಮೇಂಟೈನ್, 1, 2, 3, 4, 5, 6, 7, 8, 9, 10. ನಿಧಾನವಾಗಿ ಉಸಿರನ್ನ ಬಿಡ್ತಾ ಕಾಲನ್ನ ಕೆಳಗೆ ತರಬೇಕು. ಸ್ಥಿತಿಗೆ ಬಂದು ವಿಶ್ರಾಂತಿ. ಪ್ರತಿ ಸಲ ವಿಶ್ರಾಂತಿಗೆ ಬಂದಾಗ ನಿಮ್ಮ ದೇಹದಲ್ಲಾಗಿರೋ ಬದಲಾವಣೆನ ಗಮನಿಸಬೇಕು. ಈ ಅಭ್ಯಾಸದಲ್ಲಿ ಎಸ್ಪೆಷಲಿ ನಿಮ್ಮ ಕಾಲಿನಲ್ಲಿ ಮತ್ತು ಹೊಟ್ಟೆ ಭಾಗದಲ್ಲಿ ಪ್ರೆಷರ್ ಜಾಸ್ತಿ ಆಗಿರುತ್ತೆ, ಅದನ್ನು ಗಮನಿಸಬೇಕು. ಮತ್ತು ಅದನ್ನು ನಿಧಾನವಾಗಿ ರಿಲ್ಯಾಕ್ಸ್ ಮಾಡಬೇಕು. ನಿಮ್ಮ ಉಸಿರಾಟವನ್ನು ನಿಧಾನಗೊಳಿಸಬೇಕು. ಮುಂದಿನ ಆಸನ ಉತ್ಥಿತ ಪಾದಾಸನ. ಅಂದರೆ ಎರಡೂ ಕಾಲುಗಳನ್ನ ಒಟ್ಟಿಗೆ 90 ಡಿಗ್ರಿವರೆಗೂ ಮೇಲಕ್ಕೆ ತರಬೇಕು. ನಿಧಾನವಾಗಿ ಎರಡೂ ಕಾಲನ್ನ ಜೋಡಿಸಿ ಕೈಗಳನ್ನ ದೇಹದ ಪಕ್ಕದಲ್ಲಿರಿಸ್ಬೇಕು. ಉಸಿರನ್ನ ತಗೊಳ್ತಾ ಎರಡೂ ಕಾಲುಗಳನ್ನ 90 ಡಿಗ್ರಿಗೆ ಮೇಲಕ್ಕೆ ತರಬೇಕು. ಈ ರೀತಿಯಾಗಿ ಉಸಿರು ತಗೊಳ್ತಾ ಮೇಲೆ, ಉಸಿರನ್ನ ಬಿಡ್ತಾ ನಿಧಾನವಾಗಿ ಕೆಳಗಿಳಿಸ್ಬೇಕು. ಉಸಿರನ್ನ ತಗೊಳ್ತಾ ಕಾಲುಗಳನ್ನ ಮೇಲಕ್ಕೆ ತರಬೇಕು.
ಉಸಿರನ್ನ ಬಿಡ್ತಾ ಕಾಲುಗಳನ್ನ ಕೆಳಗಿಳಿಸಬೇಕು. ಈ ರೀತಿಯಾಗಿ ಉಸಿರಾಟದ ಜೊತೆಗೆ ಅಭ್ಯಾಸನ ಮಾಡಬೇಕು. ಇದನ್ನು ಮಾಡೋದ್ರಿಂದಾಗಿ ನಿಮ್ಮ ತೊಡೆ ಭಾಗದಲ್ಲಿ ಮತ್ತು ಹೊಟ್ಟೆ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದರಿಂದಾಗಿ ನಿಮಗೆ ವೆಯ್ಟ್ ಏನಾದರೂ ಲೂಸ್ ಮಾಡಬೇಕು ಅಂತಿದ್ರೆ ಈ ಅಭ್ಯಾಸನ ರೆಗ್ಯುಲರಾಗಿ ಮಾಡೋದ್ರಿಂದ ನೀವು ಬೇಗ ಈಸಿಯಾಗಿ ವೆಯ್ಟ್ ಕಮ್ಮಿ ಮಾಡ್ಕೊಳ್ಬೋದು. ಇದಾದಮೇಲೆ ನೆಕ್ಸ್ಟ್ ಮೇಂಟೆನೆನ್ಸ್. ನಿಧಾನವಾಗಿ ಎರಡು ಕಾಲನ್ನ 90 ಡಿಗ್ರಿವರೆಗೂ ತಂದು ಮೇಂಟೈನ್ ಮಾಡಬೇಕು. ನಾರ್ಮಲ್ ಬ್ರೀತಿಂಗಲ್ಲಿ ಮೇಂಟೆನೆನ್ಸ್ 1, 2, 3, 4, 5, 6, 7, 8, 9, 10. ನಿಧಾನವಾಗಿ ಕಾಲುಗಳನ್ನ ಕೆಳಗೆ ತರಬೇಕು. ಮತ್ತು ಶವಾಸನದಲ್ಲಿ ವಿಶ್ರಾಂತಿ. ಇದಿಷ್ಟನ್ನು ಸಿಂಗಲ್ ಲೆಗ್ ರೇಸಿಂಗ್ ಮತ್ತು ಉತ್ತಿತ ಪಾದಾಸನದ ಅಭ್ಯಾಸ. ನಾನು ನೆಕ್ಸ್ಟ್ ಹೇಳ್ಕೊಡ್ತಾ ಇರೋ ಆಸನ ಬಂದು ಪವನ ಮುಕ್ತಾಸನ ರೋಲಿಂಗ್. ಅಂದರೆ ಮೊದಲಿಗೆ ಪವನ ಮುಕ್ತಾಸನಕ್ಕೆ ಬರಬೇಕು, ಮತ್ತು ಅದರಲ್ಲಿ ಹಿಂದಕ್ಕೆ ಮತ್ತು ಮುಂದಕ್ಕೆ ರೋಲ್ ಆಗಬೇಕು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಕಾಲುಗಳನ್ನ ಜೋಡಿಸ್ಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕಾಲುಗಳನ್ನ 90 ಡಿಗ್ರಿವರೆಗೂ ನೇರವಾಗಿ ಮೇಲ್ ಮಾಡಬೇಕು. ಉಸಿರನ್ನ ಬಿಡ್ತಾ ನಿಮ್ಮ ಎರಡು ಕಾಲುಗಳನ್ನ ನಡೆಸಬೇಕು, ಮತ್ತು ಎರಡು ಕೈಯಿಂದ ನಿಮ್ಮ ಕಾಲುಗಳನ್ನ ದೇಹಕ್ಕೆ ಪ್ರೆಸ್ ಮಾಡಬೇಕು. ಈ ಪೊಸಿಷನ್ಗೆ ಬಂದಮೇಲೆ ಕಾಲುಗಳನ್ನ ಇಂಟರ್ಲಾಕ್ ಮಾಡಿ ಮುಂದಕ್ಕೆ ಮತ್ತು ಹಿಂದಕ್ಕೆ ರೋಲಿಂಗ್ ಮಾಡಬೇಕು. ಈ ರೀತಿ ಪೂರ್ತಿ ಕಾಲನ್ನ ಪ್ರೆಸ್ ಮಾಡಿ ಮೇಲಕ್ಕೆ ಬರಬೇಕು, ಮತ್ತು ನಿಧಾನವಾಗಿ ಹಿಂದಕ್ಕೆ. ಈ ರೀತಿ ಫಾಸ್ಟಾಗಿ ಅಭ್ಯಾಸನ ಮಾಡಬೇಕು. ಈ ರೀತಿ 5 to 6 ರೌಂಡ್ಸ್ ಹೀಗೆ ಅಭ್ಯಾಸ ಮಾಡ್ಬೋದು. ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ರೋಲಿಂಗ್ ಆದಮೇಲೆ ಸೈಡ್ವರ್ಡ್ ರೋಲಿಂಗ್. ನಿಧಾನವಾಗಿ ಒಂದು ಸೈಡ್ಗೆ, ಮತ್ತು ಮಧ್ಯಕ್ಕೆ, ಇನ್ನೊಂದು ಸಲ ಆಪೋಸಿಟ್ ಸೈಡ್ಗೆ. ಈ ರೀತಿ ಅಭ್ಯಾಸ ಮಾಡಬೇಕು. ಇದು ಬಂದು ಪವನ ಮುಕ್ತಾಸನ ರೋಲಿಂಗ್. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕಾಲನ್ನ ನೇರವಾಗಿ ಮೇಲಕ್ಕೆ ತಂದು ನಿಧಾನವಾಗಿ ಕೆಳಗಿಳಿಸಬೇಕು. ಈ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಸ್ಪೈನ್ ಪೂರ್ತಿ ಟೋನಿಫೈ ಆಗುತ್ತೆ, ನಿಮ್ಮ ಬೆನ್ನಿಗೆ ಸಂಪೂರ್ಣವಾಗಿ ಮಸಾಜ್ ರೀತಿ ಆಗುತ್ತೆ. ನಿಮಗೆ ಜಸ್ಟ್ ಮೆಕ್ಯಾನಿಕಲ್ ಅಂದರೆ ಲೈಟಾಗಿ ಬ್ಯಾಕ್ ಪೇನ್ ಇದ್ದರೆ ಅಥವಾ ಕತ್ತಿನ ನೋವಿದ್ರೆ ಈ ಅಭ್ಯಾಸ ಮಾಡೋದ್ರಿಂದಾಗಿ ಅದು ಸಹ ಕಮ್ಮಿ ಆಗುತ್ತೆ. ಮತ್ತು ನಿಮ್ಮ ಹೊಟ್ಟೆಯ ಸೈಡ್ನಲ್ಲಿ ಏನಾದರೂ ಕೊಬ್ಬಿನಂಶ ಜಾಸ್ತಿ ಇದೆ ಅಂತ ಅಂದರೆ ಈ ಅಭ್ಯಾಸದಿಂದ ಅದು ಸಹ ಕಮ್ಮಿ ಆಗುತ್ತೆ. ಮತ್ತು ಇದನ್ನು ಎಲ್ಲರೂ ಸಹ ಅಭ್ಯಾಸ ಮಾಡ್ಬೋದು. ಬ್ಲಡ್ ಪ್ರೆಷರ್ ಅಥವಾ ಡಿಸ್ಕ್ ಬಲ್ಜ್ ಈ ಥರ ಸಮಸ್ಯೆ ಏನಾದರೂ ಇದ್ದರೆ ನಿಮಗೆ ಈ ಅಭ್ಯಾಸನ ಮಾಡಬಾರ್ದು, ಇದನ್ನು ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ನಾನು ತೋರಿಸ್ಕೊಡ್ತಾ ಇರೋ ಆಸನ ಬಂದು ಸರ್ವಾಂಗಾಸನ. ಇದನ್ನು ನೀವು ವಾಲ್ ಸಪೋರ್ಟ್ ಜೊತೆ ಕೂಡ ಮಾಡ್ಬೋದು. ನಿಮ್ಮ ಕೈಲಿ ಆಗುತ್ತೆ ಅಂತಂದರೆ ನೀವು ಹಾಗೆ ಸಹ ಇದನ್ನು ಬ್ಯಾಲೆನ್ಸ್ ಮಾಡ್ಬೋದು. ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಸ್ಥಿತಿಗೆ ಬರಬೇಕು, ಕಾಲುಗಳನ್ನ ಜೋಡಿಸಿ ಕೈಗಳನ್ನ ದೇಹದ ಪಕ್ಕದಲ್ಲಿಡಬೇಕು. ನಿಧಾನವಾಗಿ ಎರಡೂ ಕಾಲುಗಳನ್ನ 90 ಡಿಗ್ರಿವರೆಗೂ ಮೇಲಕ್ಕೆತ್ತಬೇಕು. ಈ ಪೊಸಿಷನಿಗೆ ಬಂದಮೇಲೆ ನಿಮ್ಮ ಬೆನ್ನನ್ನ ಸಹ ಮೇಲಕ್ಕೆ ಮಾಡಬೇಕು. ಮತ್ತು ಈ ಪೊಸಿಷನಿಗೆ ಬಂದಮೇಲೆ ನಿಧಾನವಾಗಿ ನಿಮ್ಮ ಬೆನ್ನನ್ನ ಸಹ ಮೇಲಕ್ಕೆ ಮಾಡಬೇಕು. ಮತ್ತು ಈ ಪೊಸಿಷನಲ್ಲಿ ನಿಮ್ಮ ದೇಹ ನೆಲಕ್ಕೆ 90 ಡಿಗ್ರಿನಲ್ಲಿರಬೇಕು. ವಿಪರೀತ ಕರ್ಣಿನಲ್ಲಿ ದೇಹ 45 ಡಿಗ್ರೀಸ್ನಲ್ಲಿರುತ್ತೆ, ಆದರೆ ಸರ್ವಾಂಗಾಸನದಲ್ಲಿ 90 ಡಿಗ್ರೀಸಲ್ಲಿರುತ್ತೆ. ಈ ರೀತಿಯಾಗಿ ಕೈನ ಸಪೋರ್ಟ್ ಜೊತೆಗೆ ಬೆನ್ನನ್ನು ಮೇಲಕ್ಕೆ ಮಾಡಿ 90 ಡಿಗ್ರಿನಲ್ಲಿ ಮೇಂಟೈನ್ ಮಾಡಬೇಕು. ಈಗ ನಿಧಾನವಾಗಿ ನಿಮ್ಮ ಬೆನ್ನನ್ನು ಮೇಲಕ್ಕೆ ಮಾಡಬೇಕು, ಮತ್ತು ನಿಮ್ಮ ಕೈಯಿಂದ ಬೆನ್ನಿಗೆ ಸಪೋರ್ಟ್ನ ಕೊಡಬೇಕು. ಈ ರೀತಿಯಾಗಿ ಕಾಲನ್ನ ನೇರವಾಗಿಟ್ಟು ಮೇಂಟೈನ್ ಮಾಡಬೇಕು. ನಿಧಾನವಾಗಿ ಕೈಗಳಿಂದ ಬೆನ್ನನ್ನು ಕೆಳಗಿಳಿಸಿ ಕಾಲುಗಳನ್ನ 90 ಡಿಗ್ರಿವರೆಗೂ ತಂದು ನಿಧಾನವಾಗಿ ಉಸಿರನ್ನ ಬಿಡ್ತಾ ಕಾಲುಗಳನ್ನ ಕೆಳಗಿಳಿಸಬೇಕು. ಸ್ಥಿತಿಗೆ ಬಂದು ಶವಾಸನದಲ್ಲಿ ವಿಶ್ರಾಂತಿ. ಇದು
ಸರ್ವಾಂಗಾಸನ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ. ಇದನ್ನು ನೀವು ವಾಲ್ ಸಪೋರ್ಟ್ ಜೊತೆಗೆ ಕೂಡ ಮಾಡ್ಬೋದು, ಇಲ್ಲ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಸಹ ಅಭ್ಯಾಸ ಮಾಡ್ಬೋದು. ಆಗಲ್ಲ ಅಂದರೆ ನೀವು ಪಿಲ್ಲೋಸ್ನ ಸಪೋರ್ಟ್ ಕೊಟ್ಟು ಕೂಡ ನಾನು ಅಭ್ಯಾಸ ಮಾಡ್ಬೋದು. ಆದರೆ ಆದಷ್ಟು ಕ್ರಮೇಣವಾಗಿ ನಿಮ್ಮ ಕಾಲನ್ನು ಮೇಲಕ್ಕೆ ಚಾಚ್ತಾ ಹೋಗಿ ಮತ್ತು ನಿಮ್ಮ ದೇಹನ 90 ಡಿಗ್ರಿವರೆಗೂ ನೇರ ಮಾಡೋದಕ್ಕೆ ಪ್ರಯತ್ನ ಪಡಿ. ಈಗ ಮತ್ತೊಂದು ಸಲ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ಥಿತಿ. ಕಾಲುಗಳೊಟ್ಟಿಗೆ ಕೈಗಳ ದೇಹದ ಪಕ್ಕದಲ್ಲಿ ನಿಧಾನವಾಗಿ ಉಸಿರನ್ನು ತಗೊಳ್ತಾ ಕಾಲುಗಳನ್ನ 90 ಡಿಗ್ರಿವರೆಗೂ ನೇರವಾಗಿ ಎತ್ತಬೇಕು. ನಿಮ್ಮ ಕೈಗಳ ಸಪೋರ್ಟಿಂದ ಬೆನ್ನನ್ನು ಸಹ ಮೇಲಕ್ಕೆ ಮಾಡಬೇಕು. ಈ ರೀತಿಯಾಗಿ ಕೈಗಳ ಸಪೋರ್ಟಿಂದ ನಿಮ್ಮ ದೇಹನ 90 ಡಿಗ್ರಿವರೆಗೂ ನೇರವಾಗಿ ಚಾಚಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಬೆನ್ನನ್ನು ಕೆಳಗಿಳಿಸಿ ಮತ್ತು ನಿಧಾನವಾಗಿ ಕಾಲುಗಳನ್ನ ಕೆಳಗೆ ತನ್ನಿ. ಸ್ಥಿತಿಗೆ ಬಂದು ಶವಾಸನದಲ್ಲಿ ವಿಶ್ರಾಂತಿ. ಯಾವಾಗಲೂ ಯೋಗದಲ್ಲಿ ಒಂದು ಆಸನ ಮಾಡಿದ್ಮೇಲೆ ಅದರ ಕೌಂಟರ್ ಪೋಸ್ ಅಥವಾ ವಿರುದ್ಧ ದಿಕ್ಕಿನಲ್ಲಿ ಮತ್ತೊಂದು ಆಸನನ ಅಭ್ಯಾಸ ಮಾಡಬೇಕು. ಸೊ ಸರ್ವಾಂಗಾಸನ ಮಾಡಿದಾಗ ನಿಮ್ಮ ಕತ್ತಿನ ಭಾಗದಲ್ಲಿ ಸ್ಟ್ರೆಚಿಂಗ್ ಥರ ಆಗಿರುತ್ತೆ ಮತ್ತು ಮುಂದಿನ ಭಾಗದಲ್ಲಿ ಸ್ವಲ್ಪ ಕಂಪ್ರೆಷನ್ ಥರ ಆಗಿರುತ್ತೆ. ಸೊ ಇದಕ್ಕೆ ಕೌಂಟರ್ ಪೋಸ್ ಅಂತ ಹೇಳಿಬಿಟ್ಟು ಮತ್ಸ್ಯಾಸನ. ಇದನ್ನು ಯಾವಾಗಲೂ ಸರ್ವಾಂಗಾಸನ ಮಾಡಿದ್ಮೇಲೆ ಮತ್ಸ್ಯಾಸನ ಕಂಪಲ್ಸರಿಯಾಗಿ ಅಭ್ಯಾಸ ಮಾಡಬೇಕು. ಸೊ ದಟ್ ನಿಮಗೆ ಮಸಲ್ ಕ್ಯಾಚ್ ಅಥವಾ ಮಸಲ್ ಪೇಯ್ನ್ ಇರಬಾರ್ದು ಅಂತ ಅಂದ್ಬಿಟ್ಟು. ಸೊ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮೊದಲಿಗೆ ನಿಮ್ಮ ಕಾಲುಗಳನ್ನ ಜೋಡಿಸ್ಬೇಕು. ಸ್ಥಿತಿಗೆ ಬಂದು ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಕಿವಿ ಪಕ್ಕದಲ್ಲಿ ಇರಿಸ್ಬೇಕು ಮತ್ತು ಕೈ ಬರಲು ನಿಮ್ಮ ದೇಹಕ್ಕೆ ಮುಖವಾಗಿರಬೇಕು. ಈ ರೀತಿಯಾಗಿ ಬಂದಮೇಲೆ ನಿಧಾನವಾಗಿ ನಿಮ್ಮ ತಲೆನ ಎತ್ತಿ ನಿಮ್ಮ ತಲೆಯ ನೆತ್ತಿ ಭಾಗನ ಅಂದರೆ ವರ್ಟೆಕ್ಸ್ ಅಂತ ಹೇಳ್ತೀವಿ, ಈ ಪೋರ್ಷನನ್ನು ನಿಮ್ಮ ನೆಲಕ್ಕೆ ಮುಟ್ಟಿಸ್ಬೇಕು. ಕೈಗಳನ್ನ ಕಿವಿ ಪಕ್ಕದಲ್ಲಿಟ್ಟು ನಿಧಾನವಾಗಿ ಕತ್ತನ ಮೇಲಕ್ಕೆ ಎತ್ತಿ ನೆತ್ತಿ ಭಾಗವನ್ನು ನೆಲಕ್ಕೆ ಮುಟ್ಟಿಸ್ಬೇಕು ಮತ್ತು ಕೈಗಳನ್ನ ತಂದು ನಿಮ್ಮ ತೊಡೆ ಮೇಲೆ ಇರಿಸ್ಬೇಕು ಮತ್ತು ನಿಮ್ಮ ಸಂಪೂರ್ಣ ದೇಹದ ಭಾರವನ್ನು ನಿಮ್ಮ ಕೈಗಳ ಮೇಲೆ ಇರಿಸ್ಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ದೇಹದ ಭಾರನ ನಿಮ್ಮ ತಲೆ ಮೇಲೆ ಕೊಡಬಾರ್ದು, ಸಂಪೂರ್ಣವಾಗಿ ಅದು ನಿಮ್ಮ ಕೈ ಮೇಲಿರಬೇಕು. ಈ ರೀತಿಯಾಗಿ ಮೇಂಟೈನ್ ಮಾಡಬೇಕು, ನಿಧಾನವಾಗಿ ರಿಲೀಸ್ ಮಾಡಬೇಕು ಮತ್ತು ಕೈಗಳನ್ನ ನಿಮ್ಮ ಕಿವಿ ಪಕ್ಕದಲ್ಲಿಟ್ಟು ನಿಮ್ಮ ಕತ್ತನ್ನ ರಿಲೀಸ್ ಮಾಡಬೇಕು. ಈ ಆಸನನ ಮಾಡುವಾಗ ಯಾವಾಗಲೂ ಗಮನದಲ್ಲಿರಬೇಕು, ಡೈರೆಕ್ಟಾಗಿ ನೀವು ನೆಕ್ಕನ್ನು ಸ್ಟ್ರೆಚ್ ಮಾಡೋ ಹಾಗಿಲ್ಲ, ತಲೆನ ಕೆಳಗಿಳಿಸ್ಬಾರ್ದು, ವಿತ್ ಹ್ಯಾಂಡ್ ಸಪೋರ್ಟಿನೇ ಯಾವಾಗಲೂ ಮಾಡಬೇಕು. ಯಾಕಂದರೆ ನೀವು ಸಡನ್ನಾಗಿ ಮಾಡಿದ್ರೆ ನಿಮಗೆ ಕತ್ತು ಹಿಡ್ಕೊಳ್ಳೋವಂಥ ಚಾನ್ಸಸ್ ಕೂಡ ಇರುತ್ತೆ. ಆದ್ದರಿಂದ ಎಚ್ಚರಿಕೆಯಿಂದ ಇದನ್ನು ಅಭ್ಯಾಸ ಮಾಡಬೇಕು. ಮತ್ತು ನಾನು ಆಗಲೇ ಹೇಳಿದಾಗೆ ಈ ಅಭ್ಯಾಸನ ಮಾಡುವಾಗ ನಿಮ್ಮ ಸಂಪೂರ್ಣ ದೇಹದ ಭಾರನ ನಿಮ್ಮ ಕೈಗಳ ಮೇಲೆ ಅಂದರೆ ಎಲ್ಬೋಸ್ ಮೇಲೆ ನಿಮ್ಮ ದೇಹದ ಒತ್ತಡವನ್ನು ಕೊಟ್ಟು ಮೇಂಟೈನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ತಲೆ ಮೇಲೆ ನಿಮ್ಮ ದೇಹದ ಭಾರನ ಹಾಕೋದಕ್ಕೆ ಹೋಗಬಾರ್ದು. ಮತ್ತೊಂದು ಸಲ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮೊದಲಿಗೆ ಸ್ಥಿತಿಗೆ ಬರಬೇಕು. ನಿಧಾನವಾಗಿ ಎರಡೂ ಕೈಗಳಿಂದ ನಿಮ್ಮ ಕಿವಿ ಪಕ್ಕದಲ್ಲಿಟ್ಟು ನಿಮ್ಮ ತಲೆ ಭಾಗನ ತಲೆಯ ನೆತ್ತಿ ಭಾಗನ ನೆಲದ ಮೇಲೆ ಮುಟ್ಟಿಸ್ಬೇಕು ಮತ್ತು ನಿಮ್ಮ ಕೈಗಳನ್ನ ನಿಮ್ಮ ತೊಡೆ ಮೇಲೆ ಇಡಬೇಕು ಮತ್ತು ದೇಹದ ಭಾರನ ನಿಮ್ಮ ಎಲ್ಬೋಸ್ ಮೇಲೆ ಇಡಬೇಕು. ಈ ಪೋಸ್ಚರಲ್ಲಿ 15-20 ಸೆಕೆಂಡ್ಸ್ ಮೇಂಟೈನ್ ಮಾಡ್ಬೋದು. ನಿಧಾನವಾಗಿ ಈ ಪೊಸಿಷನ್ನ ರಿಲೀಸ್ ಮಾಡಬೇಕು. ಕೈಗಳ ಸಪೋರ್ಟಿಂದ ನಿಮ್ಮ ತಲೆನ ರಿಲೀಸ್ ಮಾಡಿ ಸ್ಥಿತಿಗೆ ಬಂದು ಮತ್ತೆ ವಿಶ್ರಾಂತಿ. ಈ ಅಭ್ಯಾಸನ ಮಾಡಿದಾಗ ನೀವು ಗಮನಿಸ್ಬೋದು, ಸರ್ವಾಂಗಾಸನ ಮಾಡಿದಾಗ ಇಲ್ಲೆಲ್ಲ ಮುಂದಿನ ಭಾಗದಲ್ಲಿ ಕಾಂಟ್ರಾಕ್ಷನ್ ಆಗಿತ್ತು, ಬೆನ್ನಿನ ಭಾಗದಲ್ಲಿ ಸ್ಟ್ರೆಚಿಂಗ್ ಥರ ಆಗಿತ್ತು. ಈ ಅಭ್ಯಾಸ ಮಾಡಿದಾಗ ಅದ್ರದ್ದು ಕೌಂಟರ್ ಪೋಸ್ ಅಂದರೆ ಉಲ್ಟಾ ಆಗುತ್ತೆ, ಎದೆ ಭಾಗದಲ್ಲಿ ಸ್ಟ್ರೆಚಿಂಗ್ ಥರ ಆಗುತ್ತೆ ಮತ್ತು ಕತ್ತಿನ ಭಾಗದಲ್ಲಿ ಕಾಂಟ್ರಾಕ್ಷನ್ ಥರ ಆಗುತ್ತೆ.
ಮತ್ತು ಈ ಆಸನನ ಯಾರಿಗೆ ಸರ್ವೈಕಲ್ ಪ್ರಾಬ್ಲಮ್ ಇದೆ ಅಥವಾ ವರ್ಟಿಗೋ ಈ ಥರ ಸಮಸ್ಯೆಗಳಿದೆ ಅಂಥವ್ರು ಇದನ್ನು ಅಭ್ಯಾಸ ಮಾಡೋದಕ್ಕೆ ಹೋಗಬಾರ್ದು, ಅದು ಜಾಸ್ತಿ ಆಗೋವಂಥ ಚಾನ್ಸಸ್ ಇರುತ್ತೆ. ಅದನ್ನು ಬಿಟ್ಟು ಜನರಲ್ ಆಗಿ ಯಾರು ಪ್ರಾಕ್ಟೀಸ್ ಮಾಡ್ತಿದ್ರೆ ವೆಯ್ಟ್ ಕಮ್ಮಿ ಆಗಬೇಕು ಅಥವಾ ನಿಮಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತಂದರೆ ಈ ಅಭ್ಯಾಸನ ಮಾಡ್ಬೋದು. ಅದರಿಂದಾಗಿ ನಿಮಗೆ ಬೇಗ ನಿಮ್ಮ ಥೈರಾಯ್ಡ್ ಸಮಸ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ನೇರವಾಗಿ ಮಲಗಿ ಮತ್ತೊಂದು ಆಸನ ಹೇಳ್ಕೊಡ್ತೀನಿ. ಅದು ಬಂದು ನವಾಸನ ಅಥವಾ ಬೋಟ್ ಪೋಸ್ ಅಂತ ಹೇಳ್ತಾರೆ. ಇದು ಸಹ ನಿಮಗೆ ವೆಯ್ಟ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಅಬ್ಡಾಮಿನ ಟೋನಿಫೈ ಮಾಡೋದಕ್ಕೆ ಅಂತ ಹೇಳ್ತೀವಿ. ಅಂದರೆ ಹೊಟ್ಟೆ ಭಾಗದಲ್ಲಿರೋ ಕೊಬ್ಬಿನಂಶ ಕಮ್ಮಿ ಮಾಡೋದಕ್ಕೆ ಅಥವಾ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಈ ಥರ ಏನಾದರೂ ಇದ್ದರೆ ಈ ಅಭ್ಯಾಸ ಮಾಡೋದ್ರಿಂದಾಗಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮೊದಲನೇದಾಗಿ ಸ್ಥಿತಿಗೆ ಬರಬೇಕು. ಎರಡು ಕಾಲನ್ನ ಜೋಡಿಸಿ ಕೈಗಳನ್ನ ದೇಹದ ಪಕ್ಕದಲ್ಲಿರಿಸ್ಬೇಕು. ನಿಧಾನವಾಗಿ ಎರಡು ಕೈಗಳನ್ನ ಮೇಲಕ್ಕೆ ಚಾಚಬೇಕು. ಈ ಪೊಸಿಷನ್ಗೆ ಬಂದಮೇಲೆ ಉಸಿರನ್ನ ತಗೊಳ್ಬೇಕು. ಉಸಿರನ್ನ ಬಿಡ್ತಾ ನಿಮ್ಮ ಕೈ ಮತ್ತು ಕಾಲನ್ನ ಮೇಲಕ್ಕೆ ಎತ್ತಬೇಕು ಮತ್ತು ನಿಮ್ಮ ಕೆಳಬೆನ್ನಿನ ಮೇಲೆ ನಿಮ್ಮ ಸಂಪೂರ್ಣ ದೇಹನ ಬ್ಯಾಲೆನ್ಸ್ ಮಾಡಬೇಕು. ಈ ರೀತಿಯಾಗಿ ಈ ಪೊಸಿಷನಲ್ಲಿ ಉಸಿರನ್ನ ತಗೊಳ್ಬೇಕು. ಉಸಿರನ್ನ ಬಿಡ್ತಾ ಮೇಲಕ್ಕೆ ಬರಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಹಿಂದಕ್ಕೆ ಬರಬೇಕು. ಮತ್ತೊಂದು ಸಲ ತೋರಿಸ್ತೀನಿ. ಕೈಗಳನ್ನ ನೇರವಾಗಿ ಮೇಲಿಗೆ ಚಾಚಿರಬೇಕು. ಕಾಲುಗಳನ್ನ ಮುಂದೆ ಜೋಡಿಸಿರ್ಬೇಕು. ಈ ಪೊಸಿಷನಲ್ಲಿ ಉಸಿರನ್ನ ತಗೊಳ್ಬೇಕು. ಉಸಿರನ್ನ ಬಿಡ್ತಾ ನಿಮ್ಮ ಕಾಲನ್ನ ಮತ್ತು ಕೈಗಳನ್ನ ಮೇಲಕ್ಕೆ ಮಾಡಬೇಕು ಮತ್ತು ನಿಮ್ಮ ಬೆನ್ನಿನ ಕೆಳಭಾಗದ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಈ ರೀತಿಯಾಗಿ ನಿಧಾನವಾಗಿ ರಿಲೀಸ್ ಮಾಡಬೇಕು. ಈ ಅಭ್ಯಾಸನ ಮಾಡುವಾಗ ನೀವು ಗಮನಿಸ್ಬೋದು, ನಿಮ್ಮ ಸಂಪೂರ್ಣ ದೇಹ ನಿಮ್ಮ ಬೆನ್ನಿನ ಮೇಲೆ ಬ್ಯಾಲೆನ್ಸ್ ಆಗಿರುತ್ತೆ ಮತ್ತು ನಿಮ್ಮ ಹೊಟ್ಟೆ ಭಾಗದಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಅದರಿಂದಾಗಿ ನಿಮ್ಮ ಹೊಟ್ಟೆ ಭಾಗದಲ್ಲಿ ಎಸ್ಪೆಷಲಿ ಕೊಬ್ಬಿನಂಶ ಕರಗಿಸೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಮತ್ತು ನಿಮಗೆ ಅತಿಯಾದ ರಕ್ತದೊತ್ತಡ ಇದ್ದರೆ ಈ ಅಭ್ಯಾಸನ ಮಾಡೋದಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ಪ್ರೆಷರ್ ಹೊಟ್ಟೆ ಮೇಲೆ ಜಾಸ್ತಿ ಆದಾಗೆ ನಿಮ್ಮ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುವಂಥ ಸಮಸ್ಯೆಗಳಿರುತ್ತೆ. ಇದನ್ನು ಬಿಟ್ಟು ನಿಮಗೆ ಮಂಡಿ ನೋವಿತ್ತು ಅಥವಾ ಶುಗರ್ ತೊಂದರೆ ಇತ್ತು, ಥೈರಾಯ್ಡ್ ಇದ್ದರೆ, ಈ ಥರ ಸಮಸ್ಯೆಗಳಿದ್ರೆ ಇದನ್ನು ಅಭ್ಯಾಸ ಮಾಡ್ಬೋದು. ಇದರಿಂದಾಗಿ ನಿಮಗೆ ಉಪಯೋಗ ಜಾಸ್ತಿ ಇರುತ್ತೆ. ಈ ಅಭ್ಯಾಸನ ಮಾಡುವಾಗ ಯಾವಾಗಲೂ ಉಸಿರನ್ನ ಬಿಡ್ತಾ ಮೇಲಕ್ಕೆ ಬರಬೇಕು. ಆದಷ್ಟು ನಿಮ್ಮ ಕಾಲುಗಳನ್ನ ನೇರವಾಗಿ ಇಡಬೇಕು. ನಿಮ್ಮ ಕೈಗಳು ಎರಡೂ ನಿಮ್ಮ ಕಾಲಿನ ಕಡೆಗೆ ಮುಖವಾಗಿರಬೇಕು. ನಿಮ್ಮ ಗಮನವನ್ನು ನಿಮ್ಮ ಕಾಲಿನ ಹೆಬ್ಬೆರಳ ಮೇಲೆ ಇರಿಸ್ಬೇಕು. ಮತ್ತು ಇದನ್ನು ಮಾಡುವಾಗ ನಿಮ್ಮ ದೇಹದ ಒತ್ತಡ ಎಲ್ಲ ಹೊಟ್ಟೆ ಮೇಲೆ ಕಾನ್ಸಂಟ್ರೇಟ್ ಆಗಿರುತ್ತೆ. ನೀವು ಆದಷ್ಟು ಕಾಲನ್ನ ಮತ್ತು ದೇಹನ ಮೇಲಕ್ಕೆ ತಂದಷ್ಟು ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನೀವು ಎಷ್ಟು ಹೊತ್ತು ಮೇಂಟೈನ್ ಮಾಡೋದಕ್ಕಾಗುತ್ತೆ ಹಾಗೆ ನಿಮ್ಮ ಡೈಜೆಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಅಭ್ಯಾಸನ ಮತ್ತೊಂದು ಸಲ ತೋರಿಸ್ತೀನಿ, ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಕಾಲುಗಳನ್ನ ಒಟ್ಟಿಗೆ ಇಡಬೇಕು. ಇದರಲ್ಲಿ ಬ್ರೀತಿಂಗ್ ಸಹ ಮಾಡ್ಬೋದು, ಮೇಂಟೆನೆನ್ಸ್ ಸಹ ಮಾಡ್ಬೋದು. ಬ್ರೀತಿಂಗ್ ಅಂದರೆ ಉಸಿರು ತಗೊಳ್ತಾ ಕೆಳಗೆ ಹೋಗೋದು, ಉಸಿರು ಬಿಡ್ತಾ ಮೇಲಕ್ಕೆ ಬರೋದು, ಆ ರೀತಿ. ಮೇಂಟೆನೆನ್ಸ್ ಅಂದರೆ ಫೈನಲ್ ಪೋಸಿಗೆ ಬಂದುಬಿಟ್ಟು ಮೇಂಟೈನ್ ಮಾಡೋದು. ಸೊ ಮೊದಲಿಗೆ ಸ್ಥಿತಿಗೆ ಬಂದು ಎರಡು ಕೈಗಳನ್ನ ಮೇಲಕ್ಕೆ ಚಾಚಬೇಕು. ನಿಧಾನವಾಗಿ ಉಸಿರು ತಗೊಳ್ಳಿ. ಉಸಿರನ್ನ ಬಿಡ್ತಾ ನಿಮ್ಮ ಕೈನ ಮತ್ತು ಕಾಲುಗಳನ್ನ ಮೇಲಕ್ಕೆ ತರಬೇಕು. ಈ ರೀತಿ ಮೇಂಟೈನ್ ಮಾಡಬೇಕು. 5-10 ಸೆಕೆಂಡ್ ಮೇಂಟೈನ್ ಮಾಡ್ಬೋದು. ಮತ್ತು ನಿಧಾನವಾಗಿ ಕೈಗಳನ್ನ ಮೇಲಕ್ಕೆ ಚಾಚಿ ಶವಾಸನಕ್ಕೆ ಬನ್ನಿ. ಸ್ಥಿತಿಗೆ ಬಂದು ಮತ್ತು ಶವಾಸನದಲ್ಲಿ ವಿಶ್ರಾಂತಿ. ಇದಿಷ್ಟನ್ನು ನೀವು ಮಲಿಕೊಂಡು ಯಾವ್ಯಾವ ಆಸನಗಳನ್ನ ಮಾಡ್ಬೋದು ಅಂತ ಹೇಳಿ, ನೀವು ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಸ್ಟ್ರೆಸ್ ಕಮ್ಮಿ ಮಾಡೋದಕ್ಕೆ ಅಥವಾ ಜನರಲ್ ಆಗಿ ನೀವು ಹೆಲ್ದಿಯಾಗಿರಬೇಕು ಅಂತಂದರೆ ಈ ಇಷ್ಟು ಅಭ್ಯಾಸಗಳನ್ನ ಮಾಡ್ಬೋದು. ಮತ್ತು ಕೆಲವು ಸಮಸ್ಯೆ ಇರೋವಂಥವರು ಅಂದರೆ ಥೈರಾಯ್ಡ್ ಸಮಸ್ಯೆ ಅಥವಾ ಡಯಾಬಿಟಿಸ್ ಈ ಥರ ಸಮಸ್ಯೆ ಇರೋರು ಕೆಲವು ಆಸನಗಳನ್ನ ಮಾಡ್ಬೋದು, ಕೆಲವುದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಬಟ್ ಇವತ್ತಿನ ದಿನ ತೋರಿಸಿರೋ ಇಷ್ಟು ಆಸನಗಳನ್ನ ಡಯಾಬಿಟಿಸ್ ಪೇಷಂಟ್ಸ್ ಕೂಡ ನಾನು ಅಭ್ಯಾಸ ಮಾಡ್ಬೋದು. ಇದರಿಂದ ನಿಮ್ಮ ಶುಗರ್ ಲೆವೆಲ್ಸ್ ಕೂಡ ಕಮ್ಮಿ ಆಗುತ್ತೆ. ನಿಮ್ಮ ಕೇಸ್ ಮಧ್ಯದಲ್ಲಿ ಏನಾದರೂ ನಿಮಗೆ ಪೇಯ್ನ್ ಆಗ್ತದೆ, ಯಾವುದಾದ್ರೂ ಆಸನನ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ.
ಮತ್ತು ಪ್ರತಿಯೊಂದು ಆಸನಗಳನ್ನ ನಿಮ್ಮ ಉಸಿರಾಟದ ಜೊತೆಗೆ ಅಭ್ಯಾಸ ಮಾಡೋದು ತುಂಬಾ ಮುಖ್ಯ. ನೀವು ಉಸಿರಾಟದ ಮೇಲೆ ನಿಮ್ಮ ಗಮನನ ಹರಿಸಲಿಲ್ಲ ಅಂತಂದರೆ ನೆಕ್ಸ್ಟ್ ಡೇ ನಿಮ್ಮ ಬಾಡಿ ಪೇನ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಧಾನವಾಗಿ ಉಸಿರಾಟದ ಜೊತೆಗೆ ನೀವು ಈ ಅಭ್ಯಾಸಗಳನ್ನ ಮಾಡಿದ್ರೆ ನಿಮ್ಮ ಬಾಡಿ ಪೇನ್ ಏನಾಗುತ್ತೆ ಅದು ತುಂಬಾ ಕಮ್ಮಿ ಇರುತ್ತೆ. ಸೊ ಇದಿಷ್ಟನ್ನು ನೀವು ರೆಗ್ಯುಲರಾಗಿ ಯಾವ್ಯಾವ ಆಸನ ಮಾಡ್ಬೋದು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣಾರ್ಥಿ. ಬಸವ